ಏನು ಅವರ ಕತ್ತಲ್ಲಿ ಬಂಗಾರದ ಏನು ಹಾಕಿದ್ರು ಅದರಲ್ಲಿ ಕೊಲ್ಲೂರು ಮುಖಾಂಬಿಕೆ ಒಂದೆರಡು ತಿಂಗಳು ಹಿಂದೆ ಅದು ಫೋಟೋ ವೈರಲ್ ಆಗಿದೆ ಆ ಫೋಟೋ ವೈರಲ್ ಆಗಿರೋ ಮುಖಾಂತರ ಇವರು ಅದು ಹುಲಿಯ ಉಗ್ರ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಕಂಡು ಬರ್ತಾ ಇದೆ ಅದರಿಂದ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಿಗೆ ನಾವು ದೂರು ಇದ್ದೇವೆ ಏನು ಮೊನ್ನೆ ತಾವು ಘಟನೆ ನೋಡಿದ್ರಿ ವರ್ತೂರ್ ಸಂತೋಷ್ ಇದೇ ರೀತಿ ಫೋಟೋ ವೈರಲ್ ಆಗಿದ್ದು ತಕ್ಷಣ ಅವ್ರನ್ನ ಒಂದು ಕೇಸ್ ದಾಖಲಿಸಿ ಈಗಾಗಲೇ ಅವ್ರನ್ನ ಜೈಲಲ್ಲಿ ಇಟ್ಟಿರುವಂಥ ಒಂದು ಪ್ರಕರಣ ದಾಖಲಾಗಿದೆ ಅದೇ ರೀತಿ ದರ್ಶನವ್ರನ್ನ ಕರೆಸಿ ಒಂದು ಏನು ಅವ್ರ ವಿರುದ್ಧ ಆರೋಪ ಕೇಳಿಬಂದಿದೆ ಆ ವಿಚಾರವಾಗಿ ಅವ್ರನ್ನ ತನಿಖೆಗೊಳಪಡಿಸಿ ಬಂಧನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ದೂರನ್ನ ಕೊಟ್ಟಿದ್ದೇವೆ ಈಗ ಇಲ್ಲಿನ ಅಧಿಕಾರಿ ಸಿಬ್ಬಂದಿ ಅಧಿಕಾರಿ ದೂರನ್ನ ಸ್ವೀಕಾರ ಮಾಡಿದ್ದಾರೆ ನಾಳೆ ಹತ್ತುವರೆಗೆ ನಮ್ಮನ್ನು ಕರೆದಿದ್ದಾರೆ ನಾವೆಲ್ಲರೂ ಕೂಡ ಹತ್ತುವರೆಗೆ ಎಲ್ಲ ಸಂಘಟನೆಯವರು ಇಲ್ಲಿ ಬರ್ತಾ ಇದ್ದೇವೆ ಬಂದು ಏನು ಅವ್ರಿ ಅವರ ವಿರುದ್ಧ ನಾವು ದೂರು ಕೊಟ್ಟಿದ್ದೇವೆ ಆ ಒಂದು ವಿಚಾರವಾಗಿ ತಾರ್ತಿಕ ಅಂತ್ಯ ಅಂದರೆ ಅವ್ರನ್ನ ಬಂಧನ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ನಡೆಯುತ್ತೆ ಈಗ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅರಣ್ಯ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ ಪ್ರಾಣಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಸರ್ಕಾರ ಆ ಒಂದು ಕಾನೂನಿನ ಉಲ್ಲಂಘನೆ ಮಾಡಿರೋದ್ರಿಂದ ನಾವು ಈ ಹೋರಾಟ ಮಾಡ್ತಾಯಿದ್ದೇವೆ ಕಾನೂನು ರೀತಿಯ ಹೋರಾಟ ಮಾಡ್ತಾಯಿದ್ದೇವೆ ಇವತ್ತು ಪ್ರಾಣಿಗಳನ್ನ ತೊಂದರೆ ಕೊಡೋದು ಪ್ರಾಣಿಗಳನ್ನ ನೋವು ಕೊಡೋದು ನಾವು ಸಹಿಸೋದಿಲ್ಲ ಏನು ರಾಜ್ಯ ಸರ್ಕಾರದ ಕಾನೂನು ಏನು ತಂದಿದ್ದಾರೆ ಆ ಉದ್ದೇಶ ಏನಿದೆ ಆ ಉದ್ದೇಶನ ನಾವೆಲ್ಲ ಸಂಘಟನೆಯವರು ಸೇರಿ ಅದನ್ನು ಧ್ವನಿ ಎತ್ತುವ ಮುಖಾಂತರ ಆ ಒಂದು ಕಾಯ್ದೆನ ಉಲ್ಲಂಘನೆ ಮಾಡಬೇಡಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇವೆ ಆಮೇಲೆ ದರ್ಶನ್ ಅವರು ಖ್ಯಾತ ಚಲನಚಿತ್ರ ಇದ್ದಾರೆ ದರ್ಶನ್ ಅವರು ಭಾಳ ಜಾಗೃತೆಯಿಂದ ಜವಾಬ್ದಾರಿಯುತ್ವ ಸ್ಥಾನದಲ್ಲಿರೋದರಿಂದ ಯಾವುದೇ ಒಂದು ಕೆಲಸ ಮಾಡಿದ್ರೆ ಜವಾಬ್ದಾರಿಯುತವಾಗಿ ಮಾಡಬೇಕಿದೆ ಆಮೇಲೆ ಈಗೆಲ್ಲೋ ಒಂದು ಕಡೆ ಎಲ್ಲರ ಆಗ್ರಹ ಸೋಷಿಯಲ್ ಮೀಡಿಯಾದಲ್ಲಿ ಉಳ್ಳವರಿಗೆ ಒಂದು ನ್ಯಾಯ ಸಾಮಾನ್ಯರಿಗೆ ಒಂದು ನ್ಯಾಯ ಆಗ್ತಾಯಿದೆ ಅಂದರೆ ಇವತ್ತು ಏನು ಕೇಳ್ತಾ ಇದ್ದಾರೆ ಜನರು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಕೇಳ್ತಾ ಇದ್ದಾರೆ ವರ್ತೂರ್ ಸಂತೋಷನ ತಾವು ಹೇಗೆ ಬಂಧನ ಮಾಡಿದ್ದೀರಿ ಅದೇ ರೀತಿ ತಾವು ಈ ದರ್ಶನ್ ಅವರು ಬಂಧನ ಆಗಬೇಕು ಅವರು ಕಾಲನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಆ ಒಂದು ವಿಚಾರವಾಗಿ ನಾವು ಧ್ವನಿ ಎತ್ತಿದ್ದೇವೆ ಮುಂದಿನ ಹೋರಾಟ ನಾಳೆ ಹತ್ತುವರೆಗೆ ಏಯ್ಟಿನ್ ಗ್ಲಾಸ್ ಮಲ್ಲೇಶ್ವರಮಲ್ಲಿ ನಾವು ಬರ್ತೇವೆ ಅಧಿಕಾರಿಗಳನ್ನ ಕರೆಸಿ ದರ್ಶನವ್ರನ್ನ ಕರೆಸ್ಬೇಕು ಅಲ್ಲಿವರೆಗೂ ನಮ್ಮನ್ನು ಹೋರಾಟ ಇರುತ್ತೆ ಸತ್ಯಾಸತ್ಯತೆ ಜನರ ಮುಂದೆ ಗಂಟ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ